ಶಿರಾಳ ತಾಲೂಕಿನ ಹುಳಿಕಟ್ಟಿ ಗ್ರಾಮದಲ್ಲಿರುವ ಗರಗದ ಶ್ರೀ ದುರ್ಗಾ ಮಾತಾ ದೇವಸ್ಥಾನದಲ್ಲಿ ಯುಗತಿ ನಿಮಿತ್ತವಾಗಿ ದೇವಸ್ಥಾನಕ್ಕೆ ಬರುವ ಭಕ್ತರ ಸರ್ವ ಕಷ್ಟಗಳು ಪರಿಹಾರವಾಗಲಿ, ಅವರ ಇಷ್ಟಾರ್ಥ ಸಿದ್ಧಿಗಳು ಫಲಿಸಲೆಂದು ನೂರಾರು ಭಕ್ತರಿಗೆ ಪಂಚಮುಖಿ ರುದ್ರಾಕ್ಷಿಯನ್ನು ನೀಡಿದ್ದಾರೆ. ಗೋಕಾಕದ ತವಕಮಠದ ಶ್ರೀ ಬಾಳೆಯಜ್ಜ ಸ್ವಾಮಿಗಳು ಮತ್ತು ಡಾಕ್ಟರ್ ಮಾಂತಯ್ಯ ಅಜ್ಜನವರು ರುದ್ರಾಕ್ಷಿ ಧಾರಣ ಮಾಡಿ ಸರ್ವರಿಗೂ ಒಳಿತಾಗಲೆಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಬರುವ ಅಕ್ಷಯ ತೃತೀಯಂದು ಬಸವ ಜಯಂತಿಯಂದು ಗೋಮೂತ್ರ ಮತ್ತು ಆಕಳ ಸಗಣಿಯಿಂದ ಜನರ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ವಸ್ತುಗಳನ್ನು ತಯಾರಿಸುವ ಬಗ್ಗೆ ತರಬೇತಿ ನೀಡುವುದಾಗಿ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಈ ತರಬೇತಿ ಸದುಪಯೋಗ ಪಡೆದುಕೊಳ್ಳಲು ಭಕ್ತರಿಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತರಿಗೂ ಕೂಡ ರುದ್ರಾಕ್ಷಿ ಧಾರಣ ಮಾಡುವುದರ ಜೊತೆಯಲ್ಲಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿದ್ದಾರೆ. ಅವರ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿ ಆಗಲಿ, ಅವರ ಕಷ್ಟಗಳನ್ನು ದೂರ ಆಗಲಿ ತನ್ನ ಉದ್ದೇಶದಿಂದ ಪ್ರತಿಯೊಬ್ಬರಿಗೆ ಪಂಚಮುಖಿ ರುದ್ರಾಕ್ಷಿಯನ್ನು ಉಚಿತವಾಗಿ ಧಾರಣೆ ಮಾಡಿದರು. ಅದ ಒಂದು ಉಗಾದಿ ಪರ್ವತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾರೆ. ನಮ್ಮ ಹಿಂದೂ ಪ್ರಕಾರವಾಗಿ ನಮ್ಮ ಉಗಾದಿ ಹಬ್ಬವನ್ನು ಹೊಸ ವರ್ಷವನ್ನು ಆಚರಿಸ್ತಾರೆ. ಅದ ಪ್ರಯುಕ್ತವಾಗಿರಿ ಪಂಚಮುಖಿ ರುದ್ರಾಕ್ಷಿಯನ್ನು ಬರೋ ಭಕ್ತರಿಗೆ ಹೊಸದಾಗಲಿ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಪಂಚಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದ್ದಾರೆ. ಸರ್, ಕೇವಲ ಯುಗಾದಿ